ಬಂಧಿತ ಇಬ್ಬರು ಶಂಕಿತ ಉಗ್ರರ ಹಿಂದಿನ ಮಾಸ್ಟರ್ ಮೈಂಡ್ ಶಾರಿಕ್ ಇನ್ನು ಪತ್ತೆಯಾಗಿಲ್ಲ ಆದರೆ ಆ ಶಾರಿಕ್ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಶಾರಿಕ್ ಯಾರ ಸಂಪರ್ಕದಲ್ಲಿದ್ದ ಈ ಜಾಡು ಹಿಡಿದು ಹೊರಟಿದ್ದಾರೆ ಪೊಲೀಸರು ಪ್ರಮುಖ ಆರೋಪಿ ಜಬೀಉಲ್ಲಾ ಬಂಧನ ವಾಗ್ತಾ ಇದ್ದಂತೆ ಶಾರಿಕ್ ನಾಪತ್ತೆ ಪ್ರೇಮ್ ಸಿಂಗ್ ಚಾಕುರಿತ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತ ಜಬೀಉಲ್ಲಾ ಬಂಧನ ಆಗ್ತಾ ಇದ್ದಂತೆ ಶಂಕಿತ ಉಗ್ರ ಶಾರಿಕ್ ನಾಪತ್ತೆ ಆಗ್ತಾ ಶಾರಿಕ್ ನ ಪಾಸ್ಪೋರ್ಟ್ ಮಾಹಿತಿಯನ್ನ ಪಡೆದು ಲುಕೌಟ್ ನೋಟಿಸ್ ಜಾರಿ ಆಗಿದ್ರೆ ನಕಲಿ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಹಾರಿದ್ದಾನ ಶಾರಿಕ್ ಶಾರಿಕ್ ಕೊಟ್ಟಂತ ಸೂಚನೆಯಂತೆ ಈ ಮಾಜ್ ಮತ್ತು ಯಾಸಿನ್ ಕೆಲಸ ಮಾಡ್ತಾ ಇದ್ದರು ಅರೆಸ್ಟ್ ಆಗಿರುವಂತ ಮಾಜ್ ಮತ್ತು ಯಾಸಿನ್ ನಾಪತ್ತೆಯಾಗಿರುವ ಶಾರಿಕ್ ಕೊಟ್ಟ ಸೂಚನೆಯಂತೆ ಕೆಲಸ ಮಾಡ್ತಾ ಇದ್ದರು ಸ್ಫೋಟಕಕ್ಕೆ ಬೇಕಾಗುವಂತ ಸಾಮಗ್ರಿ ಖರೀದಿಗೆ ಹಣ ಕೊಡ್ತಾ ಇದ್ದ ಶಾರಿಕ್ ಉಗ್ರವಾದದ ಪ್ರಭಾವಕ್ಕೆ ಒಳಗಾಗಲು ಶಾರಿಕ್ ಕಾರಣ ಅಂತ ಮಾಜ್ ಮತ್ತು ಯಾಸಿನ್ ಹೇಳಿದ್ದಾರೆ ಜಬೀಉಲ್ಲಾ ಮೊಬೈಲ್ ನಿಂದ ಬಯಲಾಯಿತು ಉಗ್ರರ ಸ್ಲೀಪರ್ ಸೆಲ್ ಸೀಕ್ರೆಟ್ ಮಲೆನಾಡ ತಪ್ಪಲಲ್ಲಿ ಬೃಹತ್ ಬ್ಲಾಸ್ಟ್ ಗೆ ಪ್ಲಾನ್ ಸಿದ್ಧವಾಗಿತ್ತು ಬ್ಲಾಸ್ಟ್ ಫಲಿತಾಂಶ ತಿಳಿಯೋದಕ್ಕೆ ಟ್ರಯಲ್ ಬ್ಲಾಸ್ಟ್ ಅನ್ನು ನಡೆಸಿದ್ರು ಈ ಉಗ್ರ ಪಡೆ ಆಗಸ್ಟ್ 26 ರಂದು ಹಳೆಗುರುಪುರದ ತುಂಗಾ ನದಿ ಪ್ರದೇಶದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಯಿತು ಈಗ ಶಿವಮೊಗ್ಗದ ಗುರುಪುರದ ಬಳಿ ಎಫ್ಎಸ್ಎಲ್ ತಂಡಕ್ಕೆ ಸಿಕ್ಕಿದ್ದೇನು ಟ್ರಯಲ್ ಬ್ಲಾಸ್ಟ್ ಮಾಹಿತಿ ಬೆನ್ನತ್ತಿ ತುಂಗಾ ನದಿ ತಪ್ಪಲಿಗೆ ಹೋಗಿದ್ದ ಖಾಕಿ ಟೀಮ್ ಆ ತುಂಗಾ ನದಿ ಬಳಿ ಎಲ್ಇಡಿ ಲೈಟ್ ಎಮಿಷನ್ ಡಿವೈಸ್ ಪತ್ತೆಯಾಗಿದೆ ಆಗಸ್ಟ್ 26 ರಂದು ಈ ಜಾಗದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿದ್ರು ಈ ಶಂಕಿತ ಉಗ್ರರು ಎಫ್ಎಸ್ಎಲ್ ತಂಡ ಹೋಗಿದ್ದು ಸಿಕ್ಕಿದ್ದೇನು ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಈಗ ಇಬ್ಬರು ಶಂಕಿತ ಉಗ್ರರು ಪತ್ತೆಯಾಗಿದ್ದಾರೆ ಆದರೆ ಬಹುದೊಡ್ಡದಾದಂತಹ ಆರೋಪಿ ಶಾರಿಕ್ ಈತ ನಾಪತ್ತೆಯಾಗಿರುತ್ತೆ ಬಹುಶಃ ಈಗ ಬಂಧನಕ್ಕೊಳಗಾದವರು ಕೊಟ್ಟ ಮಾಹಿತಿ ಪ್ರಕಾರ ಈತನೇ ಮಾಸ್ಟರ್ ಮೈಂಡ್ ಅಥವಾ ಈತನಿಗೆ ಮಾಸ್ಟರ್ ಮೈಂಡ್ ಯಾರಿದ್ರು ಏನಾದರೂ ಸುಳಿವುಗಳು ಸಿಗ್ತಾ ಇದೆಯಾ ಶಾರಿಕ್ ಬಗ್ಗೆ ಹೇಗೆ ಪ್ರತಿಮಾ ಈಗ ಬಂದಿರತಕ್ಕಂತಹ ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಯುಎಪಿಎ ಆಕ್ಟ್ ಅಡಿಯಲ್ಲಿ ದಾಖಲಾಗಿರತಕ್ಕಂತಹ ಎಫ್ಐಆರ್ ನ ಮಾಹಿತಿ ಪ್ರಕಾರ ಈ ಪ್ರಕರಣದ ಎ1 ಆರೋಪಿ ಶಾರಿಕ್ ಈತ ತೀರ್ಥಹಳ್ಳಿ ಮೂಲದ ಸೊಪ್ಪುಗುಡ್ಡೆಯವನು ಈತ ಬಟ್ಟೆ ಅಂಗಡಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಾಗಿದ್ದ ಹಾಗಾಗಿ ಈತನೇ ಮಾಸ್ಟರ್ ಮೈಂಡ್ ಅಂತ ಹೇಳಿ ಇದುವರೆಗಿನ ತನಿಖೆ ಕೂಡ ಹೇಳ್ತಾ ಇದೆ ಜೊತೆನಲ್ಲಿ ಈತ ಈ ಮಾಜ್ ಮತ್ತು ಯಾಸಿನ್ಗೆ ಸ್ಫೋಟಕ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಮತ್ತು ಅದನ್ನು ಸ್ಫೋಟಿಸಲಿಕ್ಕೆ ಎಲ್ಲ ರೀತಿಯ ನೆರವನ್ನು ಕೊಟ್ಟಿದ್ದ ಮತ್ತು ಅವರನ್ನು ಬಳಸಿಕೊಂಡಿದ್ದ ಅನ್ನೋದು ಕೂಡ ಈಗಿರ್ತಕ್ಕಂಥ ತನಿಖೆ ಮಾಹಿತಿಯಲ್ಲಿ ಬಹಿರಂಗಗೊಂಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಯಾಸಿನ್ ಮತ್ತು ಮಾಜ್ ಇಬ್ಬರೂ ಕೂಡ ಸ್ಫೋಟಕ ಸಾಮಗ್ರಿಗಳನ್ನು ಖರೀದಿ ಮಾಡ್ತಾರೆ ಶಿವಮೊಗ್ಗದ ಹಳೆ ಗುರುಪದ ಬಳಿ ಇರತಕ್ಕಂಥ ತುಂಗಾ ನದಿಯ ತೀರದಲ್ಲಿ ಸ್ಫೋಟವನ್ನು ಟ್ರಯಲ್ ಸ್ಫೋಟವನ್ನು ಮಾಡ್ತಾರೆ ಆ ಸ್ಫೋಟವನ್ನು ಮಾಡಿದ ಸಂದರ್ಭದಲ್ಲಿ ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಆಗಸ್ಟ್ 26 ರಂದು ಆ ಸ್ಫೋಟ ನಡೆಯುತ್ತೆ ಆ ಸ್ಫೋಟ ನಡೆದ ನಂತರವೇ ಈ ಶಾರಿಕ್ ನಾಪತ್ತೆ ಆಗ್ತಾನೆ ಆತ ತಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಬಟ್ಟೆ ಖರೀದಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಮನೆಯಲ್ಲಿ ತಿಳಿಸಿ ಹೋದವನು ಇದುವರೆಗೂ ಕೂಡ ಬಂದಿಲ್ಲ ಈತನಿಗೆ ಆತಂಕ ಎಲ್ಲಿಂದ ಶುರುವಾಯಿತು ಅಂತ ಹೇಳಿ ಹುಡುಕ್ತಾ ಹೋದರೆ ಜಬೀಉಲ್ಲಾ ಅಂತ ಹೇಳಿ ಏನು ಪ್ರೇಮ್ ಸಿಂಗ್ ಚಾಕು ಇರಿತದ ಪ್ರಕರಣದಲ್ಲಿ ಆರೋಪಿ ಇದ್ದ ಆತನ ಮೊಬೈಲನ್ನು ಸರ್ಚ್ ಮಾಡಿದಾಗ ಆತನಿಗೆ ಅಲ್ ಕೈದ ಸೇರಿದ ಹಾಗೆ ಜೈಷ್ ಎ ಮೊಹಮ್ಮದ್ದು JME ಹಾಗೂ ಸಾಕಷ್ಟು ಉಗ್ರ ಸಂಘಟನೆಗಳಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಸಿಕ್ಕಿದ್ದು ಆ ಹಿನ್ನೆಲೆಯಲ್ಲಿ ಆತನ ಒಂದೇ ಒಂದು ಮೊಬೈಲ್ ಇಡೀ ಉಗ್ರರ ಸೀಕ್ರೆಟ್ ಜಾಲವನ್ನು ಸ್ಲೀಪರ್ ಸೆಲ್ ಇರತಕ್ಕಂಥ ಜಾಲವನ್ನು ಬಯಲು ಮಾಡಿತ್ತು ಅಂತ ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ಅದು ಯಾವಾಗ ಜಬೀಉಲ್ಲಾ ಅರೆಸ್ಟ್ ಆಗ್ತಾನೋ ತಕ್ಷಣವೇ ಈ ಶಾರಿಕ್ ಕೂಡ ನಾಪತ್ತೆ ಆಗಿದ್ದಾನೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ತಮಿಳುನಾಡು ಮೂಲದ ಪೊಲೀಸರಿಗೆ ಬೇಕಾಗಿರ್ತಕ್ಕಂಥ ಮತೀನ್ ಏನಿದ್ದಾನೆ ಆತ ಶಾರಿಕ್ನ ಹಿಂದಿರತಕ್ಕಂಥ ಮಾಸ್ಟರ್ ಮೈಂಡ್ ಇರಬಹುದು ಅಂತ ಕೂಡ ಪೊಲೀಸರು ಶಂಕೆ ಮಾಡ್ತಿದ್ದಾರೆ ಆತ ಕೂಡ 2 ವರ್ಷಗಳಿಂದ ನಾಪತ್ತೆ ಆಗಿದ್ದಾನೆ ಅವನ ರೀತಿಯಲ್ಲೇ ಕೂಡ ಶಾರಿಕ್ ನಾಪತ್ತೆ ಆಗಿರ್ಬೋದು ಅಂತೇಳಿ ಪೊಲೀಸರು ಶಂಕೆ ಮಾಡ್ತಿದ್ದಾರೆ ಈಗಾಗಲೇ ಆತನ ಬಳಿ ಇರತಕ್ಕಂಥ ಶಾರಿಕ್ನ ಒರಿಜಿನಲ್ ಪಾಸ್ಪೋರ್ಟನ್ನು ವಿರುದ್ಧ ಮೇಲೆ ಅವರು ಲುಕೌಟ್ ನೋಟಿಸನ್ನು ಜಾರಿ ಮಾಡಿದ್ದಾರೆ ಆದರೆ ಆತ ಫರ್ಜಿ ಪಾಸ್ಪೋರ್ಟ್
अथवा नकली पासपोर्ट ಬಳಸಿ ವಿದೇಶಕ್ಕೆ ಹಾರಿರಬಹುದು ಅಂತ ಕೂಡ ಪೊಲೀಸರ ಒಂದು ಶಂಕೆ ಆಗಿದೆ ಯಾಕಂದ್ರೆ ಈಗಾಗಲೇ 2 ವರ್ಷಗಳಿಂದ ಮತಿನ್ ನಾಪತ್ತೆಯಾಗಿದ್ದಾನೆ ಅವರಂತೆ ಇವನು ಕೂಡ ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸರು ಈತನನ್ನ ಹಿಡಿದ್ರೆ ಮಾತ್ರ ರಾಜ್ಯದಲ್ಲಿ ಇರತಕ್ಕಂತ ಸ್ಲೀಪರ್ ಸೆಲ್ಗಳು ಬಯಲಾಗುತ್ತೆ ಅನ್ನೋ ಒಂದು ಮಾಹಿತಿ ಹೊರಗಡೆ ಬರ್ತಾ ಇದೆ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.